ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ರಾಜ್ಯ ಸರ್ಕಾರ ಮುಸ್ಲಿಂ ಟೂಬಿಯನ್ನು ರದ್ದುಪಡಿಸುವುದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೇಳುವುದಕ್ಕೆ ಇವತ್ತು ನಮ್ಮ ಜೊತೆ ಸಮಾಜ ಸೇವಕರು ಡಾಕ್ಟರ್ ಸಿ ಆರ್ ನಸೀರ್ ಅಹಮ್ಮದ್ ಇವರು ಈ ಹಿಂದೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು ಹಾಗೂ ಸರ್ಕಾರದ ಅನೇಕ ಮಂಡಳಿ ಆಯೋಗದಲ್ಲಿ ಸೇವೆಯನ್ನು ಮಾಡಿರುತ್ತಾರೆ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಇವರೊಬ್ಬರು ಗಣ್ಯ ವ್ಯಕ್ತಿಯಾಗಿರುತ್ತಾರೆ ಸರ್ ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಂ ನಮಸ್ಕಾರ ಎಲ್ಲರಿಗೂ ಸಲಾಮ್ ಸರ್ ರಾಜ್ಯ ಸರ್ಕಾರ ಮುಸ್ಲಿಂ ಟೂ ಬಿ ರದ್ದುಪಡಿಸುವುದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ನನ್ನ ಅಭಿಪ್ರಾಯ ಏನಂತಂದರೆ ರಾಜ್ಯ ಸರ್ಕಾರ ಮನೆ ಮುಖ್ಯಮಂತ್ರಿಯವರು ಮೊನ್ನೆ ಶುಕ್ರವಾರ ಘೋಷಣೆ ಮಾಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ಮುಸ್ಲಿಂ ಟು ಬಿಗೆ ವಿಡ್ರಾ ಮಾಡಿದ್ದಾರೆ ಮಾಡಬಾರ್ದಿತ್ತು ಭಾಳ ನೋವಾಗಿದೆ ಎಷ್ಟು ನೋವಾಗಿದೆ ಅಂತ ಹೇಳಿದ್ರು ಎಕ್ಸ್ ಹೇಳೋಕ್ಕೂ ಸಾಧ್ಯ ಇಲ್ಲ ಮಾಡಬಾರ್ದಿತ್ತು ಯಾಕಂತಂದರೆ ಈ ಹಿಂದೆ ಒಂದು ಮೂವತ್ತು ವರ್ಷದ ಹಿಂದುಗಡೆ ಏನು ಟು ಬಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಮಾಡಿದಾರಲ್ಲ ಸಾಕಷ್ಟು ಕಮಿಷನ್ ರಿಪೋರ್ಟ್ಸ್ ಆಮೇಲೆ ಆಯೋಗಗಳು ರಿಪೋರ್ಟ್ಗಳು ತಗೊಂಡು ಸರ್ವೆ ಮಾಡಿಸಿ ಆ ಅದರ ಮೇಲೆ ಆವಾಗಿನ ಸರ್ಕಾರ ಅವರು ಘೋಷಣೆ ಮಾಡಿ ಟು ಬಿ ಅಂಥೇಳಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮಾಡಿ ಮಾಡಿದ್ದಾರೆ ಜಾತಿ ಆಧಾರ ಮೇಲೆ ರಿಸರ್ವೇಷನ್ ನಾವು ಕ್ಯಾನ್ಸಲ್ ಅಂತ ಹೇಳಿ ಘೋಷಣೆ ಮಾಡಿದಾರಲ್ಲ ಇದು ಜಾತಿ ಆಧಾರ ಮೇಲೆ ಏನೋ ರಿಸರ್ವೇಷನ್ ಅಲ್ಲ ಇದು ಮುಸ್ಲಿಮ್ ಏನು ಜಾತಿ ಅಲ್ಲ ಅದು ಜಾತಿ ಇಸ್ಲಾಂ ಧರ್ಮ ನಮ್ಮದು ಇಸ್ಲಾಮ್ಸ್ನಲ್ಲಿ ನಾವು ಇಂಡಿಯನ್ ಮುಸ್ಲಿಮ್ಸ್ ಆ ಇಂಡಿಯನ್ ಮುಸ್ಲಿಮ್ಸ್ನಲ್ಲಿ ಸರ್ವೆ ಮಾಡಿ ಎಕನಾಮಿಕಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಹಿಂದೆ ಇದ್ದಾರೆ ಅವ್ರಿಗೆ ರಿಸರ್ವೇಷನ್ ಆಗಿದೆ ಇದು ಎಲ್ಲ ಮುಸಲ್ಮಾನರಿಗೆ ರಿಸರ್ವೇಷನ್ ಅಲ್ಲ ಇದು ಇಡೀ ಸಮಾಜಕ್ಕೆ ರಿಸರ್ವೇಷನ್ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಂಡಿದರೆ ಅದು ತಪ್ಪು ಮುಸ್ಲಿಮ್ಸ್ನಲ್ಲಿ ಲಿಮಿಟೇಷನ್ ಇದೆ ಇನ್ಕಮ್ ಲಿಮಿಟೇಷನ್ ಇದೆ ಆ ಇನ್ಕಮ್ ಲಿಮಿಟೇಷನ್ ಆಧಾರ ಮೇಲೆ ಅವ್ರಿಗೆ ರಿಸರ್ಟ್ ಕೊಟ್ಟಾಗಿದೆ ಅದು ವರ್ಷ ವರ್ಷ ಐದು ವರ್ಷಕ್ಕೊಂದು ಸತಿ ಹತ್ತ ಒಂದ್ಸತಿ ಇನ್ಕ್ರೀಸ್ ಆಗಿದೆ ಇನ್ಕಮ್ ಲಿಮಿಟೇಷನ್ ಮೊದಲೇ ಅರವತ್ತು ಸಾವಿರ ಇತ್ತು ಆಮೇಲೆ ಎರಡು ಲಕ್ಷ ಆಯಿತು ಆಮೇಲೆ ಮೂರು ಲಕ್ಷ ಆಯಿತು ಇವತ್ತು ಎಂಟು ಲಕ್ಷಕ್ಕೆ ಬಂದು ನಿಲ್ಲಿಸಿದೆ ಎಂಟು ಲಕ್ಷ ಒಳಗೆ ಯಾರು ಆದಾಯನಲ್ಲಿ ಇದ್ದಾರೆ ಅವರಿಗೆ ಮಾತ್ರ ಮುಸ್ಲಿಮ್ ಟು ಬಿ ಸರ್ಟಿಫಿಕೇಟ್ ಸಿಗುತ್ತೆ ಮುಸ್ಲಿಮ್ ಟೀಸ್ ಸರ್ಟಿಫಿಕೇಟ್ನಲ್ಲಿ ಅವರಿಗೆ ರಿಸರ್ವೇಷನ್ ಸಿಗುತ್ತೆ ಲಾಭ ಆಗುತ್ತೆ ಈ ಜಾತಿ ಆಧಾರ ಮೇಲೆ ಇಡೀ ಜಾತಿಗೆ ಏನು ರಿಸರ್ವೇಷನ್ ಕೊಟ್ಟಿಲ್ಲ ಇವರು ಮುಸ್ಲಿಮ್ನಲ್ಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೂ ಕೊಟ್ಟಿದ್ದಾರೆ ಈ ಬೇರೆ ಸಮಾಜಕ್ಕೂ ಕೊಟ್ಟಿದ್ದಾರೆ ಈಗ ಇವತ್ತು ಅವರು ಈಗ ಲಿಂಗಾಯತ್ ಸಮಾಜ ಅಂತ ಕೊಟ್ಟಿದ್ದಾರೆ ಎಲ್ಲ ಲಿಂಗಾಯತ್ ಸಮಾಜಕ್ಕೂ ಕೊಟ್ಟಿಲ್ಲ ಅವರು ಅದರೊಳಗೆ ಲಿಮಿಟೇಷನ್ ಏನಿದೆ ಅವ್ರಿಗೂ ಕೊಟ್ಟಿದ್ದಾರೆ ಇನ್ಕಮ್ ಲಿಮಿಟ್ ತೋರಿಸಿದ್ದಾರೆ ಇಂಥ ಇಷ್ಟು ಲಿಮಿಟ್ ಅಂತೇಳಿ ಈ ಒಂದು ಎಸ್ ಸಿ ಎಸ್ ಟಿಗೂ ಸಹ ಇನ್ಕಮ್ ಲಿಮಿಟೇಷನ್ ಇದೆ ಇಷ್ಟೇ ಆದಾಯ ಇರಬೇಕು ಆ ಆದಾಯ ಇದ್ರೆ ಮಾತ್ರ ಅವ್ರಿಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ ಈ ಜಾತಿ ಆಧಾರ ಮೇಲೆ ಏನು ಸರ್ಟಿಫಿಕೇಟ್ ಎಲ್ಲ ಇದು ಇನ್ಕಮ್ ಮುಸ್ಲಿಮ್ಸ್ನಲ್ಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಆ ಆಧಾರ ಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ ಸರಿ ಈಗ ಇದರ ಬಗ್ಗೆ ನಿಮ್ಮ ಮುಂದಿನ ನಿಲುವು ಏನಿದೆ ಸರ್ ನಿಲುವು ಏನಂತಂದರೆ ನಾವು ಸರ್ಕಾರಕ್ಕೂ ಸಹ ಒತ್ತಡ ಹಾಕಬೇಕು ಎಲ್ಲರೂ ಸೇರಿ ಇನ್ ರೆಸ್ಪೆಕ್ಟ್ ಆಫ್ ಆಲ್ ಪಾರ್ಟೀಸ್ ಎಲ್ಲರೂ ಹೇಳಬೇಕು ಅದರೊಳಗೆ ಬಿ ಜೆ ಪಿನೂ ಬಂತು ಜೆ ಡಿ ಎಸ್ಸು ಬಂತು ಕಾಂಗ್ರೆಸ್ಸು ಬಂತು ಯಾರ್ಯಾರು ಮುಸ್ಲಿಮ್ ಲೀಡರ್ಸ್ ಯಾವ್ಯಾವ ಪಾರ್ಟಿನಲ್ಲಿ ಇದ್ದಾರಲ್ಲ ಎಲ್ಲರೂ ಆ ನಮ್ಮ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಕೇಳಬೇಕು ಇದು ಮಾಡಿರೋದು ನೀವು ಸರಿ ಇಲ್ಲ ಇದು ಇನ್ನೊಂದು ಸತಿ ಯೋಚನೆ ಮಾಡಿ ವಿಡ್ರಾ ಮಾಡಿ ಅಂತ ಹೇಳಬೇಕು ಸರ್ ಈಗ ಮೇನ್ ಪಾಯಿಂಟ್ ಏನಂದರೆ ತಾವು ಬಿ ಜೆ ಪಿನಲ್ಲಿ ಇದ್ದೀರಾ ಸರ್ ಬಿ ಜೆ ಪಿ ಕಾರ್ಯಕರ್ತರಾಗಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ಪಕ್ಷ ಈ ವಿಷಯದಲ್ಲಿ ಪಕ್ಷ ಬರೋದಲ್ಲ ಈ ವಿಷಯದಲ್ಲಿ ಪಕ್ಷ ಬರಲ್ಲ ಫಸ್ಟ್ ನಾನು ಇಂಡಿಯನ್ ನಮ್ಮ ಭಾರತೀಯನು ನಾನು ಸೆಕೆಂಡ್ ನಾನು ಮುಸ್ಲಿಂ ಫಸ್ಟ್ ಐ ಆಮ್ ಎ ಇಂಡಿಯನ್ ಮುಸ್ಲಿಂ ಪಕ್ಷ ಏನಿದೆಲ್ಲ ಅದು ರಾಜಕೀಯ ಪಕ್ಷ ರಾಜಕೀಯ ಪಕ್ಷದಲ್ಲಿ ನಮಗೂ ಹಕ್ಕಿದೆ ಹೇಳೋಕ್ಕೆ ಇದು ಸರಿಯಾ ಇದು ತಪ್ಪು ಇದು ಸರಿ ಇಲ್ಲ ಇದು ಮಾಡಿದ್ರೆ ಸರಿ ಇಲ್ಲ ಇದು ಮಾಡಿದರೆ ಸರಿ ಇದೆ ಅಂತ ಹೇಳೋಕ್ಕೆ ನಮಗೆ ಹಕ್ಕಿದೆ ಹಕ್ಕಿದೆ ಅಲ್ಲ ಹೇಳ್ಬೋದಲ್ಲ ರೈಟ್ಸ್ ಇದೆ ಅಲ್ಲ ಕಾನ್ಸ್ಟಿಟ್ಯೂಷನ್ ರೈಟ್ ಕೊಟ್ಟಿದೆ ನಮಗೆ ಹೇಳ್ಬೋದು ಹೇಳ್ತೀವಿ ಇವತ್ತು ನಾವು ನಾನು ಸಹ ಇವತ್ತು ಮಾನ್ಯ ಪ್ರಧಾನಮಂತ್ರಿಗೆ ನಾನು ಲೆಟ್ರ್ ಬರೆದಿದ್ದೀನಿ ಲೆಟ್ರ್ ಬಂದು ನನ್ನ ಮೇಲೆಲ್ಲ ಕಳಿಸಿದ್ದೀನಿ ಅವ್ರ ಆಫೀಸ್ಗೂ ತಿಳಿಸಿದ್ದೀನಿ ನಾನು ಮೇಲೆ ಕಳಿಸಿದ್ದೀನಿ ನೋಡಿ ಅಂಥೇಳಿ ನನಗೆ ಹೋಪ್ಸ್ ಇದೆ ಪ್ರಧಾನಮಂತ್ರಿ ಯಾವತ್ತೂ ನಾನು ಲೆಟ್ರ್ ಬರೆದ್ರು ಯಾವುದೇ ವಿಷಯಕ್ಕೂ ಅಲ್ಲಿಂದ ನನಗೆ ರಿಪ್ಲೈನು ಬರುತ್ತೆ ಅದು ನೋಟೆಡೂ ಆಗುತ್ತೆ ಇದೂ ನಾನು ಬರೆದಿದ್ದೀನಿ ಸಾಕಷ್ಟು ಡಿಟೇಲ್ ಬರೆದಿದ್ದೀನಿ ನನಗೆ ಹೋಪ್ಸ್ ಇದೆ ಅವರು ನೋಡ್ತಾರೆ ಡೈರೆಕ್ಷನ್ ಕೊಡ್ತಾರೆ ಏನು ಅಂದಂತ ನನಗೆ ಹೋಪ್ಸ್ ಇದೆ ನಾನು ಯಾವುದೇ ಪಕ್ಷದಲ್ಲಿ ಇರಲಿ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಇದ್ದೆ ಅಲ್ಲಿನೂ ನಾನು ಆಗಿದ್ದೆ ಇದ್ದೆ ಈಗ ಬಿ ಜೆ ಪಿನಲ್ಲಿ ಇದ್ದೀನಿ ಸಿನ್ಸಿಯರ್ ಆಗಿರ್ತೀನಿ ಆದರೆ ಇಂಥ ವಿಷಯಗಳು ಏನು ಬಂದರೆ ನಮ್ಮದು ರೈಟ್ಸ್ ಇದೆ ನಾವು ಹೇಳೋದು ಹೇಳ್ತೀವಿ ಸರ್ ಈಗ ಹಾಗಾದರೆ ನೀವು ಸಮಾಜದ ಹೋರಾಟದಲ್ಲಿ ತಾವು ಸರ್ ಸಮಾಜ ಹೋರಾಟದಲ್ಲಿ ತಾವು ಯಾವ ಸಮಾಜ ಮುಸ್ಲಿಂ ಸಮಾಜದ ಹೋರಾಟದಲ್ಲಿ ತಾವು ಓ ಎಸ್ ಮುಸ್ಲಿಂ ಸಮಾಜದ ಈ ಬಗ್ಗೆ ಇದ್ರ ಬಗ್ಗೆ ಮುಸ್ಲಿಂ ಟು ಬಿಗ್ ಬಗ್ಗೆ ಎಲ್ಲಿನೂ ಮೀಟಿಂಗ್ ಕರೀಲಿ ನಾನು ಹೋಗ್ತೀನಿ ಅವ್ರು ಯಾವುದೇ ಪ್ರೊಟೆಸ್ಟ್ ಮಾಡಲಿ ನಾನು ಜೈನ್ ಆಗ್ತೀನಿ ಪ್ರೊಟೆಸ್ಟ್ ಅಂತ ಅಂದರೆ ವಿರುದ್ಧ ಅಲ್ಲ ಅದು ಹೌದು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಹೇಳೋಕ್ಕೆ ಏನಾಗಿದೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಹೋರಾಟ ಮಾಡ್ತಾ ಮಾಡ್ತಾ ಇರೋದಲ್ಲ ಇದು ನಮ್ಮ ಹಕ್ಕು ನಮಗೆ ಕೊಡಿ ಈಗ ಬೇರೆ ಬೇರೆ ಕ್ಯಾಸ್ಟವರು ಕೇಳ್ತಾ ಇದ್ದಾರೆ ಹಕ್ಕು ಅವರು ಹಕ್ಕೊಳ್ತಾಯ ಕೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದಾರೆ ಎಲ್ಲ ಪಕ್ಷದವರು ಅಲ್ಲಿ ಹೋಗ್ತಾರೆ ಎಲ್ಲ ನಾಯಕರು ಹೋಗ್ತಾರೆ ನಾನು ಹೋಗ್ತೀನಿ ಅದೇನು ಇಲ್ಲ ಆದರೂ ನಮ್ಮ ಸ್ಟೇಟ್ನಲ್ಲಿ ಮುಸ್ಲಿಮ್ ಲೀಡರ್ಸ್ ಯಾರ್ಯಾರು ಇದ್ದಾರಲ್ಲ ಒಳ್ಳೆಯ ನಿರ್ಧಾರಗಳು ತೊಗೊಳ್ತಾ ಇದ್ದಾರೆ ಮೀಟಿಂಗ್ಗಳು ಆಗ್ತಾಯಿದೆ ಸ್ಟೇಟ್ ಲೆವೆಲ್ನಲ್ಲಿ ಮೀಟಿಂಗ್ ಆಗ್ತಾಯಿದ್ದಾರೆ ನಮ್ಮ ಹಿರಿಯರಾದಂಥ ರಹಮಾನ್ ಖಾನ್ ಅವರು ನಿನ್ನೆ ಮೀಟಿಂಗ್ ಕರೆದಿದ್ದಾರೆ ಒಳ್ಳೆ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಾಕಷ್ಟು ಮುಖಂಡರು ಎಲ್ಲ ಎಮ್ ಎಲ್ ಎಸ್ ಎಮ್ ಎಲ್ ಸೀಸ ಎಕ್ಸ್ ಮಿನಿಸ್ಟರ್ಸ್ ಎಲ್ಲರೂ ಭಾಗಿಯಾಗಿದ್ದಾರೆ ಎಲ್ಲರೂ ಸಮಾಜದ ಕಾಳಜಿ ಇದೆ ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆಗಿದ್ದೀವಿ ಪಕ್ಷ ಬೇರೆ ಪಕ್ಷ ಬೇರೆ ಎಲೆಕ್ಷನ್ ಬೇರೆ ಇದು ಬೇರೆ ನನ್ನ ಫಸ್ಟಾಗಿ ನನ್ನ ಅಭಿಪ್ರಾಯ ಹೇಳೋಕ್ಕೆ ನಾನು ನಿಮಗೆ ಹೆಚ್ಚಾಗಬೇಕು ಓಕೆ ಸರ್ ತಾವು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ತಾವು ನೇರವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಾ ನಮ್ಮ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ನ ಧನ್ಯವಾದ ಧನ್ಯವಾದಗಳು ಇಷ್ಟಪಡ್ತೀನಿ ಸರ್ ಸ್ನೇಹಿತರೆ ಇದು ದಿನ ಪ್ರಮುಖ ಸುದ್ದಿ ನೈಜ ಹಾಗೂ ನಿಖರ ಸುದ್ದಿಗಳಿಗೆ ನೋಡ್ತಾ ಇರಿ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು